ಸ್ವಾಗತ. ಇದು ಧಮನೀತರ ಧ್ವನಿ ಜನಜಾಗೃತಿ ಸಮಾವೇಶ ಕೋಲಾರ. ಕೋಲಾರ ತಾಲೂಕಿನ ವೆಮುಗಲ್ ಹೋಬಳಿಯಲ್ಲಿರುವ ಕುಟೀರ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಳ ವತಿಯಿಂದ ಜನಜಾಗೃತಿ ಸಮಾವೇಶವನ್ನು ನಡೆಸಲಾಯಿತು. ದೇಶ ಮತ್ತು ರಾಜ್ಯದಲ್ಲಿ ದಲಿತರ ಮೇಲೆ ಹೆಚ್ಚುತ್ತಿರುವ ಕೊಲೆ ಅತ್ಯಾಚಾರ ಬಹಿಷ್ಕಾರಗಳನ್ನು ತಡೆದು ಸೂಕ್ತ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ರಾಜ್ಯದ ಉಪಾಧ್ಯಕ್ಷರಾದ ಸ್ವಪ್ನ ಮೋಹನ್ ತಿಳಿಸಿದರು. ದಲಿತ ಸಂಘರ್ಷ ಸಮಿತಿ ಭೀಮಾವಾದದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ವಕ್ಕಲೇರಿ ಶಂಕರ್ ಮಾತನಾಡಿ, ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ನಿರುದ್ಯೋಗ, ಹಸಿವು, ಅರಾಜಕತೆ ತಾಂಡವಾಡುತ್ತಿದೆ. ಕೊರೋನಾ ಸನ್ನಿವೇಶವನ್ನು ಬಳಸಿಕೊಂಡು ದಲಿತರು, ದುರ್ಬಲರು, ಅಸಹಾಯಕರ ಕೊಲೆ, ಅತ್ಯಾಚಾರ, ಸಾಮಾಜಿಕ ಬಹಿಷ್ಕಾರದಂತಹ ಅಮಾನವೀಯ ಕೃತ್ಯಗಳು ಹೆಚ್ಚುತ್ತಿವೆ. ಇದರಿಂದ ದಲಿತ ಕುಟುಂಬಗಳು ಆತಂಕದಲ್ಲಿ ಬದುಕುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದರು. ದೌರ್ಜನ್ಯ ತಡೆಗೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿಯೂ ಪ್ರತ್ಯೇಕ ವಿಶೇಷ ನ್ಯಾಯಾಲಯ ರಚಿಸಿ ತ್ವರಿತವಾಗಿ ಪ್ರಕರಣದ ವಿಚಾರಣೆ ಮುಗಿಸಲು ಸಂವಿಧಾನಾತ್ಮಕ ಕಾನೂನು ತಿದ್ದುಪಡಿಯಾಗಬೇಕು. ದಲಿತರ ಸಬಲೀಕರಣಕ್ಕೆ ಪ್ರತಿ ದಲಿತ ಕುಟುಂಬಕ್ಕೂ ಭೂಮಿ, ಉದ್ಯೋಗ ಹಾಗೂ ಶಿಕ್ಷಣ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗೆ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ವೇಮಗಲ್ ಹತ್ತಿರದಲ್ಲಿರುವ ಕುಟೀರ ಸಭಾಂಗಣದಲ್ಲಿ ನಡೆಯಿತು. ಪಕ್ಷದ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಆರ್ ಮೋಹನ್ ರಾಜ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಪಕ್ಷದ ಮತ್ತು ಸಂಘಟನೆಯ ಪರವಾಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಲಕ್ಷ್ಮೀಪುತ್ರದ ಸಾವಿತ್ರಿ ರವರನ್ನು ಆರ್ಪಿಐಕೆ ಪಕ್ಷದ ಮಹಿಳಾ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಜಿನಪ್ಪ ಎಂ ಮತ್ತು ತಾಲೂಕು ಅಧ್ಯಕ್ಷರಾಗಿ ರಾಧಮ್ಮ, ಕೋಲಾರ ನಗರ ಘಟಕದ ಅಧ್ಯಕ್ಷರನ್ನಾಗಿ ವಾರಂಡಳ್ಳಿ ಚಂದ್ರನಾಥ್. ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಸ್ವಪ್ನ ಮೋಹನ್, ಶಂಕರ್ ಡ್ಯಾನಿಯಲ್, ಸೋಮಾಜಿರಾವ್, ಲಕ್ಷ್ಮೀಪುತ್ರ ಲೋಕೇಶ್, ಮೈಲಂಡಳ್ಳಿ ಆನಂದ ಕುಮಾರ್, ಶ್ರೀಧರ್ ಮೂರ್ತಿ, ಜಿಲ್ಲಾ ಖಜಾಂಚಿ ಮುನಿ ಜಮನಹಳ್ಳಿ ನಾರಾಯಣ ಸ್ವಾಮಿ, ಕೋಲಾರ ತಾಲೂಕು ಸಂಚಾಲಕರಾದ ರವೀಂದ್ರ ಕುಮಾರ್, ಮುನಿ ವೆಂಕಟಪ್ಪ, ಚಂದ್ರ ಕಲ್ಲೂರ, ಪ್ರಭಾಕರ, ಕೆಜಿಎಫ್ ಪಕ್ಷದ ಕಾರ್ಯಕರ್ತರು ಮತ್ತು ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶ್ರೀನಾಥ್, ಬಯಲು ಟಿವಿ, ಕೋಲಾರ.